ಹಾಯ್ ವಿದ್ಯಾರ್ಥಿಗಳೇ ಅನ್ವೇಷಣ ಟ್ಯುಟೋರಿಯಲ್ ಕ್ಲಾಸಸ್ ಸೊ ಹತ್ತನೇ ತರಗತಿಯ ಆನ್ಲೈನ್ ಟ್ಯೂಷನ್ ಕ್ಲಾಸಸ್ ಇದು ಸೊ ನಮ್ಮಲ್ಲಿ ಮ್ಯಾಥ್ಸು ಸೈನ್ಸು ಸೊ ರೆಗ್ಯುಲರ್ ಕ್ಲಾಸಸ್ ಆಗಿರುತ್ತೆ ಕನ್ನಡ ಮಾಧ್ಯಮ ಆಗಿರ್ಬೋದು ಅಥವಾ ಇಂಗ್ಲೀಷ್ ಮಾಧ್ಯಮ ಆಗಿರ್ಬೋದು ಮಕ್ಕಳೇ ನೋಡಿ ಇವತ್ತು ನಾವು ಸಮಾನಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಿತಾ ಇದ್ದೀವಿ ಓಕೆನಾ ಸೊ ಯಾರಿಗೆ ರೆಗ್ಯುಲರ್ ಕ್ಲಾಸಸ್ ಬೇಕು ಮಕ್ಕಳೇ ಸೊ ಅವರು ನಮ್ಮ ನಂಬರಿಗೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಏಯ್ಟ್ ನೈನ್ ಫೈವ್ಗೆ ನೀವೇನು ಮಾಡಬೇಕು ಸೊ ವಾಟ್ಸಪ್ನಲ್ಲಿ ನಿಮ್ಮ ಹೆಸರು ಊರ ಹೆಸರು ಮತ್ತು ನಿಮ್ಮ ಕನ್ನಡ ಮಾಧ್ಯಮನ ಅಥವಾ ಇಂಗ್ಲೀಷ್ ಮಾಧ್ಯಮನ ಅಂತ ಕಳಿಸಿದರೆ ನಾವು ರೆಗ್ಯುಲರಾಗಿ ವಿಡಿಯೋಸ್ ಕಳಿಸ್ತೀವಿ ಓಕೆನಾ ಸೊ ಇವತ್ತು ನಾವು ಮಕ್ಕಳೇ ಈ ಸಮಾನಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಿಯೋದು ಓಕೆ ಸೊ ಸಮಾನಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಿಯೋದು ನಾವು ಹಿಂದಿನ ಅಭ್ಯಾಸದಲ್ಲಿ ಎಲ್ಲ ನೋಡಿದ್ದೇವೆ ಮಕ್ಕಳೇ ನಾವು ಎಲ್ಲನೂ ಆಲ್ರೆಡಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ರೀತಿ ನಮ್ಮ ಲೈವ್ ಕ್ಲಾಸಸ್ನಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಕ್ಕಳೇ ನಿಮಗೆ ನೋಡಿ ಇವಾಗ ಈ ಸಮಾನಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಬೇಕು ಓಕೆನಾ ಸೊ ಅದಕ್ಕೆ ಸೂತ್ರ ಏನಿದೆ ಅದನ್ನು ಯಾವ ರೀತಿ ಅಂತ ಇವತ್ತಿನ ಅಭ್ಯಾಸದಲ್ಲಿ ನೋಡೋಣ ನೋಡಿ ಈ ಸಮಾನಾಂತರ ಶ್ರೇಣಿಯ ಎಣ್ಣನೇ ಪದಕ್ಕೆ ನಾವು ಏನಂತ ಕರಿತೀವಂದರೆ ಸಮಾನಾಂತರ ಶ್ರೇಣಿಯ ಸಾಮಾನ್ಯ ಪದ ಅಂತಲೂ ಕರಿತೀವಿ ಮಕ್ಕಳೇ ಓಕೆನಾ ಸೊ ಇವಾಗ ಸಮಾನಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಬೇಕಾದ್ರೆ ನಮಗೆ ಏನು ಗೊತ್ತಿರಬೇಕು ಮಕ್ಕಳೇ ನಮಗೆ ಮೊದಲ ಪದ ಗೊತ್ತಿರಬೇಕು ಓಕೆ ಸೊ ಏನು ಗೊತ್ತಿರಬೇಕು ನಮಗೆ ಮೊದಲನೇ ಪದ ಏನಾಗಿದೆ ಮೊದಲನೇ ಪದ ಏ ಇರುತ್ತೆ ಹೌದಾ ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಏನು ನಾವು ಆಲ್ರೆಡಿ ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಮಕ್ಕಳು ಸಾಮಾನ್ಯ ವ್ಯತ್ಯಾಸ ಕೂಡ ನಾವು ಕಂಡು ಅದೇ ಡಿ ಆಗಿರುತ್ತೆ ಸೊ ಮತ್ತು ಎನ್ ಗಳನ್ನು ಹೊಂದಿರುವ ಸಮಾನಾಂತರ ಶ್ರೇಣಿ ಸಮಾನಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡೀಬೇಕು ಮಕ್ಕಳೇ ಓಕೆ ಎನ್ನನೇ ಪದ ಕಂಡುಹಿಡೀಬೇಕು ಸೋಡಿ ಹಾಗಾದರೆ ಮಕ್ಕಳೇ ನಾವು ಈ ಸಮಾನಾಂತರ ಶ್ರೇಣಿಯ ಎಣ್ಣನೇ ಪದ ಯಾವ ರೀತಿ ಕಂಡುಹಿಡಿಬೇಕು ಅದು ಇವಾಗ ನೋಡೋಣ ನೋಡಿ ಇಲ್ಲಿ ನಮಗೆ ಫಾರ್ಮುಲಾ ಗೊತ್ತಿದೆ ಸೊ ಫಾರ್ಮುಲಾ ಏನಿದೆ ಅಂದರೆ ಎ ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಆಗಿದೆ ಓಕೆ ಸೊ ಹಾಗಾದರೆ ಇದನ್ನು ನಾವು ಏನಂತ ಹೇಳ್ತೀವಿ ಎ ಎನ್ ಸಮನಾಗಿದೆ ಎ ಪ್ಲಸ್ ಎನ್ ಮೈನಸ್ ಒನ್ ಟು ಡಿ ನೋಡಿ ಈ ಒಂದು ಫಾರ್ಮುಲಾ ಏನಾಗಿದೆ ಮಕ್ಕಳೇ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಎಲ್ಲರೂ ಕೂಡ ನೀವು ನೆನ್ಪಿಡಬೇಕು ಓಕೆ ಸೊ ಸಮಾನಾಂತರ ಶ್ರೇಣಿಯ ಎಣ್ಣನೇ ಪದ ಏನಾಗಿರುತ್ತೆ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆನಾ ಸೊ ಈ ಒಂದು ಸೂತ್ರವನ್ನು ಬಳಸಿ ನಾವು ಯಾವ ಥರ ಈ ಒಂದು ಅಭ್ಯಾಸ ಮಾಡಬೇಕಂತ ಅದು ನೋಡೋಣ ನೋಡಿ ಮಕ್ಕಳು ಯಾವುದೇ ಒಂದು ಶ್ರೇಡಿ ಕೊಟ್ಟಾಗ ಶ್ರೇಡಿ ಏನಿದೆ ಶ್ರೇಡಿ ಏನಿದೆ ಮಕ್ಕಳೇ ಎ ಎ ಒನ್ ಕಾಮ ಎ ಟೂ ಕಾಮ ಎ ತ್ರೀ ಕಾಮ ಎ ಫೋರ್ ಡ್ಯಾಶ್ 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 ನೋಡಿ ನಾವು ಇಲ್ಲಿ ಏನು ಫೈಂಡ್ಔಟ್ ಮಾಡ್ಬೇಕಂದ್ರೆ ಎ ಎನ್ ಅಂದರೆ ಇದು ಎನ್ನನೇ ಪದ ಓಕೆ ಸೊ ಎನ್ನನೇ ಪದ ಏನಾಗಿದೆ ಇಲ್ಲಿ ನಾವು ಕಂಡುಹಿಡಬೋದು ಇದನ್ನು ನಾವೇನಂತ ಹೇಳ್ತೀವಿ ಸಮಾನಾಂತರ ಸೇಡಿ ಆಗಿದ್ದರೆ ಅವಾಗ ನಾವು ಯಾವ ರೀತಿ ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಮಕ್ಕಳೇ ನಾನು ಎ ಇಸ್ ಈಕ್ವಲ್ಸ್ ಟು ಎ ಒನ್ ಈಸ್ ಈಕ್ವಲ್ಸ್ ಟು ಎ ಒನ್ ಏನಾಗಿದೆ ಮಕ್ಕಳೇ ಮೊದಲನೇ ಪದ ಅದನ್ನು ಯಾವ ರೀತಿ ಬರಿಬೋದು ಇದರ ಸಾಮಾನ್ಯ ರೂಪ ಏನಾಗಿದೆ ಎ ಆಗಿದೆ ಅದೇ ರೀತಿ ಎರಡನೇ ಪದ ಎ ಟು ಈಸ್ ಈಕ್ವಲ್ಸ್ ಟು ಇದರ ಸಾಮಾನ್ಯ ರೂಪ ನಮ್ಗೆ ಆಲ್ರೆಡಿ ಗೊತ್ತಿದೆ ಎ ಪ್ಲಸ್ ಡಿ ನೋಡಿ ಎ ಟು ಕಂಡಿಡಬೇಕಾದ್ರೆ ನಾವೇನು ಮಾಡೋಕ್ಕೆ ಮಕ್ಕಳೇ ಎ ಒನ್ ಎ ಪ್ಲಸ್ ಡಿ ಸಾಮಾನ್ಯ ವ್ಯತ್ಯಾಸ ಮಾಡಿದಾಗ ನಮಗೇನು ಬರುತ್ತೆ ಎ ಟು ಬರುತ್ತೆ ಅದೇ ರೀತಿ ಎ ತ್ರೀ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಟೂ ಡಿ ಓಕೆನಾ ಅದೇ ರೀತಿ ಎ ಫೋರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ತ್ರೀ ಡಿ ಹೌದಾ ನೋಡಿ ಮಕ್ಕಳೇ ಇಲ್ಲಿ ಎ ಒನ್ ಎ ಒನ್ ಕಂಡುಹಿಡಬೇಕಾದ್ರೆ ಎ ಇರುತ್ತೆ ಎ ಟು ಏನಾಗಿದೆ ಎ ಪ್ಲಸ್ ಟು ಡಿ ಆಗಿದೆ ಅದೇ ರೀತಿ ಎ ತ್ರೀ ಏನಾಗಿದೆ ಮಕ್ಕಳೇ ಎ ತ್ರೀ ಏನಿರುತ್ತೆ ಎ ಪ್ಲಸ್ ಟು ಡಿ ಇದೆ ಅದೇ ರೀತಿ ಎ ಫೋರ್ ಈಸ್ ಇಕ್ವಲ್ಸ್ ಟು ಎ ಫೋರ್ ಏನಾಗಿದೆ ಎ ಪ್ಲಸ್ ತ್ರೀ ಡಿ ಆಗಿದೆ ಓಕೆನಾ ಸೊ ಇದು ನಮಗೆ ನಾವು ಲಾಸ್ಟ್ ಕೂಡ ನಾವು ಇದು ಎ ಒನ್ ಯಾವ ಥರ ಯಾವ ರೀತಿ ಬರಿಬೋದು ಅಂದರೆ ಎ ಅಂತ ಬರಿಬೋದು ಎ ಟೂನ ಎ ಪ್ಲಸ್ ಡಿ ಅಂತ ಬರಿಬೋದು ಅದೇ ರೀತಿ ಎ ತ್ರೀನ ಎ ಪ್ಲಸ್ ಟು ಡಿ ಅಂತ ಬರಿಬೋದು ಅದೇ ರೀತಿ ಎ ಪ್ಲಸ್ ಎ ಜ್ ಇಕ್ವಲ್ಸ್ ಟು ಎ ಪ್ಲಸ್ ತ್ರೀ ಡಿ ಅಂತ ಬರಿಬೋದು ನೋಡಿ ಮಕ್ಕಳೇ ಇವಾಗ ನಾವು ಇದನ್ನು ಯಾವ ರೂಪದಲ್ಲಿ ಬರಿಬೋದು ನೋಡಿ ಎ ಎ ಪ್ಲಸ್ ಡೀನ ಯಾವ ರೀತಿ ಬರಿಬೋದು ಅಂದರೆ ನಾವು ಎ ಪ್ಲಸ್ ಟೂ ಮೈನಸ್ ಒನ್ ಅಂತ ಬರಿಬೋದಾ ಸೊ ನೋಡಿ ಡಿ ಒಂದಿದೆ ಟೂ ಮೈನಸ್ ಒನ್ ಮಾಡಿದರೆ ಏನಾಗುತ್ತೆ ಮತ್ತೆ ಒಂದು ಬರುತ್ತೆ ಸೊ ಇದನ್ನು ಯಾವ ರೀತಿ ಎ ಪ್ಲಸ್ ಡಿ ಅಂತ ಬರಿಬೋದಾ ನೋಡಿ ಇದು ಏನು ಬರುತ್ತೆ ಒನ್ ಡಿ ಆಗುತ್ತೆ ಓಕೆನಾ ಸೊ ಇದರ ಅರ್ಥ ಏನಾಗುತ್ತೆ ಎ ಪ್ಲಸ್ ಡಿನೇ ಆಗುತ್ತೆ ಸೊ ಇದು ಮತ್ತೆ ಇದು ಸಮಾನಾಗಿದೆ ಅಂತ ಅರ್ಥನಾ ಓಕೆ ಸೊ ಅದೇ ರೀತಿ ಎ ಪ್ಲಸ್ ಟೂ ಡಿನ ಯಾವ ರೀತಿ ಬರಿಬೋದು ಎ ಪ್ಲಸ್ ತ್ರೀ ಮೈನಸ್ ಒನ್ ಇನ್ ಟು ಡಿ ಅಂತ ಬರಿಬೋದಾ ಅದೇ ರೀತಿ ಎ ಪ್ಲಸ್ ತ್ರೀ ಡಿನ ಯಾವ ರೀತಿ ಬರಿಬೋದು ಎ ಪ್ಲಸ್ ಫೋರ್ ಮೈನಸ್ ಒನ್ ಇಂಟು ಡಿ ಅಂತ ಬರಿಬೋದು ಓಕೆನಾ ನೋಡಿ ಮಕ್ಕಳೇ ಇಲ್ಲಿ ನಾವು ಎನ ಎ ಒನ್ನ ಎ ಅಂತ ಬರಿತೀವಿ ಸಾಮಾನ್ಯ ರೂಪ ಎ ಟೂದು ಸಾಮಾನ್ಯ ರೂಪ ಎಷ್ಟಾಗಿದೆ ಎ ಪ್ಲಸ್ ಡಿ ಆಗಿದೆ ಸೊ ಎನ ಎ ಒನ್ನ ನಾವು ಎ ಅಂತ ಬರಿಬೋದು ಎ ಟೂನ ನಾವು ಏನಂತ ಬರಿಬೋದು ಮಕ್ಕಳೇ ಎ ಮೈನಸ್ ಒನ್ ಅಂತ ಬರಿಬೋದು ಓಕೆನಾ ಅದೇ ರೀತಿ ಎ ತ್ರೀನ ಯಾವ ರೀತಿ ಬರಿಬೋದು ಮಕ್ಕಳೇ ಎ ಪ್ಲಸ್ ಮೈನಸ್ ಒನ್ ಇಂಟು ಡಿ ಅಂತ ಬರಿಬೋದು ಅದೇ ರೀತಿ ಎ ಫೋರ್ನ ಎ ಪ್ಲಸ್ ಎ ಫೋರ್ ಮೈನಸ್ ಒನ್ ಇಂಟು ಡಿ ಅಂತ ಬರಿಬೋದು ಓಕೆನಾ ಸೊ ಇಲ್ಲಿ ನಮಗೆ ಏನಾಗುತ್ತೆ ಮಕ್ಕಳೇ ಇಲ್ಲಿ ಸಾಮಾನ್ಯ ರೂಪ ನಾವು ಇದು ಈ ರೀತಿ ಬರಿಬೋದು ನೋಡಿ ಇಲ್ಲಿ ಎ ಎನ್ ಅಂದರೆ ಏನು ನೋಡಿ ಮಕ್ಕಳೇ ಇಲ್ಲಿ ಎನ್ ಅಂದರೆ ಇದು ಎ ಎನ್ ಅಂದರೆ ಇಲ್ಲಿ ಏನಾಗಿದ್ದು ಕೊನೆಯ ಪದನೂ ಆಗಿರ್ಬೋದು ಅಥವಾ ಸಾಮಾನ್ಯ ಪದನ ಆಗಿರ್ಬೋದು ಅಥವಾ ಕೊನೆಯ ಪದನ ಆಗಿರ್ಬೋದು ಕೊನೆಯ ಪದ ಇದಕ್ಕೆ ನಾವೇನಂತ ಬರಿತೀವಿ ಎಲ್ಲಿಂದ ಬರಿತೀವಿ ಓಕೆನಾ ಸೊ ನಾನು ಮುಂದೆ ಅಭ್ಯಾಸದಲ್ಲಿ ತೋರಿಸ್ತೀನಿ ಇಲ್ಲಿ ಎ ಎನ್ ಅಂತ ಯಾವಾಗ ಬರೀಬೇಕು ಮತ್ತು ಎಲ್ ಅಂತ ಯಾವಾಗ ಬರೀಬೇಕು ಅನ್ನೋದು ಮುಂದಿನ ಅಭ್ಯಾಸದಲ್ಲಿ ತಿಳಿಸ್ತೀನಿ ಮಕ್ಕಳೇ ಓಕೆ ಸೊ ಇಲ್ಲಿ ತಿಳ್ಕೊಬೇಕಾಗಿದ್ದ ವಿಷಯ ಏನಂದರೆ ಇಲ್ಲಿ ಇಷ್ಟೇ ಇದೆ ಸೊ ಆವಾಗ ನಾವು ಇಲ್ಲಿ ಸಮಾನಾಂತರ ಶ್ರೇಣಿಯ ಎನ್ನ ನೆ ಪದ ಕಂಡಿಬೇಕಂದ್ರೆ ಸೂತ್ರ ಏನಾಗಿದೆ ನಾನು ಆಲ್ರೆಡಿ ಹೇಳಿದ್ನಲ್ಲ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಸೊ ಇದು ನೆನ್ ಡಿ ಇಲ್ಲಿ ಏನ ಎ ಏನಾಗಿರುತ್ತೆ ಮೊದಲನೇ ಪದ ಆಗಿರುತ್ತದೆ ಎನ್ ಏನಿರುತ್ತೆ ಮಕ್ಕಳೇ ಯಾವ ಪದ ಕಂಡುಹಿಡೀಬೇಕು ಅದನ್ನು ಎನ್ ಅಂತ ತೊಗೋತೀವಿ ಡಿ ಅಂದರೆ ಏನಾಗಿದೆ ಮಕ್ಕಳೇ ಸಾಮಾನ್ಯ ವ್ಯತ್ಯಾಸ ಆಗಿದೆ ಓಕೆನಾ ಸಾಮಾನ್ಯ ಪದ ಅಂತಲೂ ಹೇಳ್ಬೋದು ಅಥವಾ ಕೊನೆಯ ಪದ ಅಂತಲೂ ಇಲ್ಲಿ ಬರಿಬೋದು ಮಕ್ಕಳೇ ಓಕೆನಾ ಸೊ ಇಲ್ಲಿ ನೀವು ಒಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂಡ್ರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಮಕ್ಕಳೇ ಇದು ಯಾವ ರೀತಿ ಬರಿಬೋದು ಅಂತ ನೋಡಿ ಮಕ್ಕಳೇ ಅದೇ ರೀತಿ ಇಲ್ಲಿ ನೋಡೋಣ ನಾವು ಇಲ್ಲಿ ಒಂದಿಷ್ಟು ವಿಷಯಗಳು ಇಲ್ಲಿ ನಾನು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನಿಮಗೆ ಎರಡು ಕಾಮ ನಾಲ್ಕು ಕಾಮ ಆರು ಕಾಮ ಎಂಟು ಕಾಮ ಹತ್ತಿದೆ ನೋಡಿ ಇಲ್ಲಿ ಮೊದಲನೇ ಪದ ಏನಾಗಿದೆ ಎರಡಾಗಿದೆ ಕೊನೆಯ ಪದ ಏನಾಗಿದೆ ಮಕ್ಕಳೇ ಹತ್ತಾಗಿದೆ ನೋಡಿ ಎ ಎನ್ ಇಲ್ಲಿ ಏನಾಗುತ್ತೆ ಹತ್ತಾಗುತ್ತೆ ಓಕೆನಾ ಸೊ ಅದೇ ರೀತಿ ಎ ಎನ್ ಅಂದರೆ ಏನಂದರೆ ನೋಡಿ ಎ ಎರಡು ಏನಾಗಿದೆ ಮೊದಲನೇ ಪದ ಆಗಿದೆ ನಾಲ್ಕು ಏನಾಗಿದೆ ಮಕ್ಕಳ ಎರಡನೇ ಪದ ಆಗಿದೆ ಆರು ಏನಾಗಿದೆ ಮೂರನೇ ಪದ ಆಗಿದೆ ಅದೇ ರೀತಿ ಎಂಟು ಏನಾಗಿದೆ ನಾಲ್ಕನೇ ಪದ ಆಗಿದೆ ಅದೇ ರೀತಿ ಹತ್ತು ಏನಾಗಿದೆ ಮಕ್ಕಳೇ ಇಲ್ಲಿ ಐದನೇ ಪದ ಆಗಿದೆ ಸೊ ಎ ಎನ್ ಅಂದರೆ ಇದು ಎ ಫೈವ್ ಟು ಟೆನ್ ಅಂತ ಅರ್ಥ ಓಕೆ ಐದನೇ ಪದ ಏನಾಗಿದೆ ಮಕ್ಕಳೇ ಹತ್ತಾಗಿದೆ ಅಂತ ಅರ್ಥ ಓಕೆನಾ ಸೊ ಇಲ್ಲಿ ಎಷ್ಟು ಪದಗಳಿದೆ ಅಂತಲೂ ಕೂಡ ನಾವು ಇಲ್ಲಿ ಕಂಡುಹಿಡೀಬೋದು ಮಕ್ಕಳೇ ಸೊ ಇವಾಗ ನಾವೇನು ಮಾಡ್ಬೋದು ಮಕ್ಕಳೇ ಈಗ ನಾನು ಏನು ಮಾಡ್ತೀನಿ ಅಂದರೆ ನಾನು ಈ ಒಂದು ಒಂದು ಅಭ್ಯಾಸದಲ್ಲಿ ನೋಡಿದಾಗ ನಾನು ಇದು ಯಾವ ರೀತಿ ಬಿಡಿಸ್ಬೇಕಂತ ಇಲ್ಲಿ ಕ್ಲಿಯರ್ ಹೇಳ್ತೀನಿ ಮಕ್ಕಳೇ ಹಾಯ್ ವಿದ್ಯಾರ್ಥಿಗಳೇ ಸೊ ಇವಾಗ ನಾವು ಅಭ್ಯಾಸ ಒನ್ ಪಾಯಿಂಟ್ ಟೂನಲ್ಲಿ ನೋಡೋಣ ಈ ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿಸಿ ಸಮಾನಾಂತರ ಶ್ರೇಣಿಯ ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಎನ್ ಎ ಎನ್ ಪದ ಆಗಿದೆ ಓಕೆ ಸೊ ಹಾಗಾದರೆ ಈ ಒಂದು ಕೊಟ್ಟಿರುವಂಥ ಕೋಷ್ಟಕದಲ್ಲಿ ಮಕ್ಕಳೇ ಇಲ್ಲಿ ಇಲ್ಲಿ ಏನಿದೆ ಬಿಟ್ಟಿರುವಂಥ ಸ್ಥಳಗಳನ್ನು ನಾವು ಇಲ್ಲಿ ವ್ಯಾಲ್ಯೂಸ್ನ ಔಟ್ ಮಾಡಬೇಕು ಓಕೆನಾ ಸೊ ಇಲ್ಲೋಡಿ ಮಕ್ಕಳೇ ಈ ಒಂದು ನಾವು ಎನ್ನನೇ ಪದ ದತ್ತ ಸಮಾನಾಂತರ ಶ್ರೇಣಿಯ ಫಾರ್ಮುಲಾ ಕೂಡ ಗೊತ್ತಿದೆ ಆ ಫಾರ್ಮುಲಾ ಒಂದು ಯೂಸ್ ಮಾಡಿಕೊಂಡು ನಾವೇನು ಮಾಡೋದು ಮಕ್ಕಳೇ ಈ ಒಂದು ವ್ಯಾಲ್ಯೂಸ್ನ ಸುಲಭವಾಗಿ ಕಂಡುಹಿಡೀಬೌದು ನೋಡಿ ಮಕ್ಕಳೇ ಇಲ್ಲಿ ಮೊದಲನೇ ಪ್ರಾಬ್ಲಮ್ ಏನಾಗಿದೆ ಅದು ನೋಡೋಣ ನೋಡಿ ಮೊದಲನೇ ಪ್ರಾಬ್ಲಮ್ ಏನಾಗಿದೆ ಇಲ್ಲಿ ಒನ್ ಪಾಯಿಂಟ್ ಟೂನಲ್ಲಿ ಒನ್ ಪಾಯಿಂಟ್ ಟೂನಲ್ಲಿ ಮೊದಲನೇ ಒಂದನೇ ಮೇನ್ನಲ್ಲಿ ಒಂದನೇ ಕ್ವಶನ್ ಏನಾಗಿದೆ ಸೊ ಏಜ್ ಈಕ್ವಲ್ಸ್ ಟು ಏಜ್ ಈಕ್ವಲ್ಸ್ ಟು ಸೆವೆನ್ ಡಿ ಇಸ್ ಈಕ್ವಲ್ಸ್ ಟು ತ್ರೀ ಎನ್ ಇಸ್ ಟು ಏಟ್ ಎ ಎನ್ ಇಸ್ ಈಕ್ವಲ್ಸ್ ಟು ಸಮಾನಾಗಿದೆ ನೋಡಿ ಇಲ್ಲಿ ಮಕ್ಕಳೇ ನಮಗೆ ಎ ಎನ್ ವ್ಯಾಲ್ಯೂ ಕಂಡುಹಿಡಬೇಕು ಓಕೆನಾ ಸೊ ಈ ಎ ಎನ್ ವ್ಯಾಲ್ಯೂ ಅಂದರೆ ನೋಡಿ ಮಕ್ಕಳೇ ಕೊನೆಯ ಪದ ಯಾವುದಾಗಿದೆ ನೋಡಿ ಟೋಟಲ್ ಆಗಿ ನಮಗೆ ಎಷ್ಟಿದೆ ಎಂಟು ಪದಗಳಿದೆ ಹಾಗಾದರೆ ಎ ಎನ್ ಅಂದರೆ ಕೊನೆಯ ಪದ ಏನಾಗಿದೆ ಅಂತ ನಾವು ಕಂಡುಹಿಡಬೇಕು ಓಕೆನಾ ಸೊ ಫಾರ್ ಎಕ್ಸಾಂಪಲ್ ನುಡಿ ಮೊದಲನೇ ಪದ ಏನಾಗಿದೆ ಮಕ್ಕಳು ಏಳಾಗಿದೆ ಇಲ್ಲಿ ನುಡಿ ಮಕ್ಕಳೇ ನಮಗೆ ಟೋಟಲಾಗಿ ಎಂಟು ಪದಗಳಿದೆ ಅಂತ ಹೇಳ್ತಾನೆ ನೋಡಿ ಒಂದನೇ ಪದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಐದನೇ ಪದ ಆರನೇ ಪದ ಏಳನೇ ಪದ ಓಕೆನಾ ಸೊ ಮೊದಲನೇ ಪದ ಏನಾಗಿದೆ ಮಕ್ಕಳೇ ನಮಗೆ ಏಳಾಗಿದೆ ಸೊ ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾನೆ ನಮಗೆ ಏನಾಗಿದೆ ಏಳು ಪ್ಲಸ್ ಮೂರು ಏನಾಗುತ್ತೆ ನಮಗೆ ಹತ್ತಾಗುತ್ತೆ ಹತ್ತು ಪ್ಲಸ್ ಮೂರು ಏನಾಗುತ್ತೆ ಮಕ್ಕಳೇ ಆಗುತ್ತೆ ಹದಿಮೂರು ಪ್ಲಸ್ ಮೂರು ಏನಾಗುತ್ತೆ ಮಕ್ಕಳೇ ಹದಿನಾರು ಆಗುತ್ತೆ ಹದಿನಾರು ಪ್ಲಸ್ ಮೂರು ಏನಾಗುತ್ತೆ ಮಕ್ಕಳೇ ಹತ್ತೊಂಬತ್ತಾಗುತ್ತೆ ಹತ್ತೊಂಬತ್ತು ಪ್ಲಸ್ ಮೂರು ಏನಾಗುತ್ತೆ ನಮಗೆ ಇಪ್ಪತ್ತೆರಡು ಆಗುತ್ತೆ ಇಪ್ಪತ್ತೆರಡು ಪ್ಲಸ್ ಮೂರು ಏನಾಗುತ್ತೆ ಮಕ್ಕಳೇ ನಮಗೆ ಇಪ್ಪತ್ತೈದಾಗುತ್ತೆ ಅದೇ ರೀತಿ ಇಪ್ಪತ್ತೈದು ಪ್ಲಸ್ ಮೂರು ಏನಾಗುತ್ತೆ ಮಕ್ಕಳೇ ಇಪ್ಪತ್ತೆಂಟಾಗುತ್ತೆ ನೋಡಿ ಮೊದಲ ಪದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಐದನೇ ಪದ ಆರನೇ ಪದ ಏಳನೇ ಪದ ಎಂಟನೇ ಪದ ಏನಾಗಿದೆ ಇಲ್ಲಿ ನಾವು ಈ ಥರ ಮಾಡಿದಾಗ ನಮಗೆ ಇಪ್ಪತ್ತೆಂಟು ಬಂತು ಆದರೆ ನೋಡಿ ಇಲ್ಲಿ ನಾವು ಏನು ಕಂಡು ಅಂತ ಹೇಳ್ತಾನೆ ಏನು ಏನ್ ಹೌದಾ ಸೊ ಏನು ಕಡಿಬೇಕಾ ಆಲ್ರೆಡಿ ನಮಗೆ ಸೂತ್ರ ಗೊತ್ತಿದೆ ನಮಗೆ ಎನ್ನನೇ ಪದ ಕಂಡುಹಿಡಿಯೋದು ಹಿಡಿಯೋದು ಸೂತ್ರ ಗೊತ್ತಿದೆ ಸಮಾನಾಂತರ ಶ್ರೇಣಿಯ ಎನ್ನನೇ ಪದ ಕಣ್ಣು ಹಿಡಿಯೋಕ್ಕೆ ನಾವು ಯಾವ ಸೂತ್ರ ಬಳಸ್ತೀವಿ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಓಕೆ ಸೊ ಎ ಎನ್ ಏನಾಗಿದೆ ಮಕ್ಕಳೇ ಇಲ್ಲಿ ನಾವು ಎ ಎನ್ ಅಂತ ನೋಡಿ ಎ ಎನ್ ಅಂದರೆ ಟೋಟಲ್ ಎಂಟು ಪದ ಎನ್ ಅಂದರೆ ಎಂಟು ಪದಗಳೇ ಇದೆ ಅಂತ ಅರ್ಥ ನೋಡಿ ಇಲ್ಲಿ ಎ ಅಂದರೆ ಏನು ಮಕ್ಕಳೇ ಮೊದಲನೇ ಪದ ಏಳು ಪ್ಲಸ್ ಎನ್ ಎಷ್ಟಾಗಿದೆ ಎನ್ ಏನಾಗಿದೆ ಎಂಟು ಇದೆ ಮೈನಸ್ ಒನ್ ಇನ್ ಮೈನಸ್ ಒನ್ ಇಂಟು ಡಿ ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಕೊಟ್ಟಿದ್ದಾನೆ ಮಕ್ಕಳೇ ನಮಗೆ ಮೂರು ಕೊಟ್ಟಿದ್ದಾನೆ ಸೊ ಎ ಏಟ್ ಇಸ್ ಈಕ್ವಲ್ಸ್ ಟು ಏಳು ಪ್ಲಸ್ ಎಂಟು ಮೈನಸ್ ಒನ್ ಎಷ್ಟಾಗುತ್ತೆ ಏಳಾಗುತ್ತೆ ಇಂಟು ತ್ರೀ ಸೊ ಎ ಎಟ್ ಈಸ್ ಈಕ್ವಲ್ಸ್ ಟು ಸೆವೆನ್ ಪ್ಲಸ್ ಏಳು ಮೂರಲೆ ಇಪ್ಪತ್ತೊಂದು ಎ ಏಟ್ ಈಸ್ ಇಕ್ವಲ್ಸ್ ಟು ನೋಡಿ ಇಪ್ಪತ್ತೊಂದು ಪ್ಲಸ್ ಏಳು ಎಷ್ಟಾಗುತ್ತೆ ಮಕ್ಕಳೇ ನಮಗೆ ಇಪ್ಪತ್ತೆಂಟಾಗುತ್ತೆ ಓಕೆನಾ ಸೊ ಇದೇನಾಗಿದೆ ನೋಡಿ ನಾವು ಈ ಥರ ಮ್ಯಾನ್ಯಲಿ ಮಾಡಿದಾಗ ಕೂಡ ನಮಗೇನು ಬಂತು ಮಕ್ಕಳೇ ಇಪ್ಪತ್ತೆಂಟು ಬಂತು ಸೊ ಈ ಥರ ಸೂತ್ರ ಆಯ್ಕೆ ಮಾಡಿದಾಗ ಕೂಡ ನಮಗೆ ಇಪ್ಪತ್ತೆಂಟು ಬಂತು ಓಕೆನಾ ಸೊ ಇದನ್ನು ನಾವು ಇದು ಕೋಷ್ಟಕದಲ್ಲಿ ಏನಾಗಿದೆ ಇಲ್ಲಿ ನಮಗೆ ಆನ್ಸರ್ ಎಷ್ಟಿರುತ್ತೆ ಮಕ್ಕಳೇ ಇಪ್ಪತ್ತೆಂಟು ಇರುತ್ತೆ ಅಂತ ಅರ್ಥ ಓಕೆನಾ ಸೊ ಅದೇ ರೀತಿ ನಾವು ಎರಡನೇ ಪ್ರಾಬ್ಲಮ್ ನೋಡೋಣ ಎರಡನೇ ಪ್ರಾಬ್ಲಮ್ ಏನಾಗಿದೆ ಎಸ್ ಈಕ್ವಲ್ಸ್ ಟು ಮೈನಸ್ ಡಿ ಕೊಟ್ಟಿಲ್ಲ ಇದನ್ನು ಕಂಡುಹಿಡೀಬೇಕು ಅದೇ ರೀತಿ ಎನ್ ಏನಕ್ಕಿದೆ ಹತ್ತಿದೆ ಅದೇ ರೀತಿ ಎ ಎನ್ ಇದೆ ಇಷ್ಟು ಮಕ್ಕಳೇ ಸೊನ್ನೆ ಇದೆ ಸೊ ಇದನ್ನು ನಾವಿಲ್ಲಿ ಬರ್ಕೊಂಡು ಮಾಡೋಣ ನೋಡಿ ಎರಡನೇ ಪ್ರಾಬ್ಲಮ್ ಇಲ್ಲಿ ನೋಡೋಣ ಸೊ ಎರಡನೇ ಪ್ರಾಬ್ಲಮ್ ಒಂದರಲ್ಲಿ ಎರಡನೇ ಪ್ರಾಬ್ಲಮ್ ಏನಾಗಿದೆ ಮಕ್ಕಳೇ ಎ ಇಜಿಕ್ವಲ್ಸ್ ಟು ಮೈನಸ್ ಏಯ್ಟಿನ್ ಡಿ ಇಸ್ ಇಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಇದು ನಾವು ಕಂಡುಹಿಡಬೇಕು ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಕಂಡುಹಿಡಬೇಕು ಮಕ್ಕಳೇ ಸೊ ಎನ್ ಈಜು ಇಕೋಲ್ಸ್ಟು ಟೋಟಲ್ ಎಷ್ಟಿದೆ ಹತ್ತು ಪದಗಳಿದೆ ಅಂತ ಅರ್ಥ ಸೊ ಎಸ್ ಇಕ್ವಲ್ಸ್ಟು ಸೊನ್ನೆ ಅಂದರೆ ಏನಾಗಿದೆ ಮಕ್ಕಳೇ ಇಲ್ಲಿ ಮೊದಲ ಪದ ಇಲ್ಲಿ ಎನ್ ಏನು ಕೊಟ್ಟಿದ್ದೇನೆ ಎ ಎನ್ ಏನಿದೆ ಮಕ್ಕಳೇ ಸೊನ್ನೆ ಆಗಿದೆ ಅಂದರೆ ನೋಡಿ ಮಕ್ಕಳೇ ಕೊನೆಯ ಪದ ಇಲ್ಲಿ ಏನಾಗಿದೆ ಅಂದರೆ ಸೊನ್ನೆ ಆಗಿದೆ ಅಂತ ಅರ್ಥ ಓಕೆನಾ ಸೊ ಹಾಗಾದರೆ ನಾವು ಇಲ್ಲಿ ನೋಡೋಣ ಮೊದಲ ಪದ ಏನಾಗಿದೆ ಇಲ್ಲಿ ನಮಗೆ ಟೋಟಲ್ ಹತ್ತು ಪದಗಳೇ ಎಷ್ಟು ಪದಗಳೇ ಹತ್ತು ಪದಗಳೇ ಮೊದಲನೇ ಪದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಓಕೆನಾ ಸೊ ಇಲ್ಲಿ ಏನಾಗಿದೆ ಕೊನೆಯ ಪದ ಏನಾಗಿದೆ ಮಕ್ಕಳು ಇಲ್ಲಿ ಸೊನ್ನೆ ಆಗಿದೆ ಅಂತ ಅರ್ಥ ಮೊದಲ ಪದ ಏನಾಗಿದೆ ಮೈನಸ್ ಏಟೀನ್ ಆಗಿದೆ ಹೌದಾ ಸೊ ಸಾಮಾನ್ಯ ವ್ಯತ್ಯಾಸ ಗೊತ್ತಿಲ್ಲ ಸೊ ಈ ಸಾಮಾನ್ಯ ವ್ಯತ್ಯಾಸ ಕಂಡಿಡಬೇಕು ನಾವು ಓಕೆನಾ ಸೊ ಸಾಮಾನ್ಯ ವ್ಯತ್ಯಾಸ ಯಾವ ರೀತಿ ಕಂಡುಹಿಡ್ತೀರಾ ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ ಎ ಎನ್ ಇದಕ್ಕೋಸ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಟು ಡಿ ಹೌದಾ ಸೊ ಎ ಎನ್ ಅಂದರೆ ಏನು ಎ ಎನ್ ಅಂದರೆ ಎಷ್ಟು ಮಕ್ಕಳೇ ಸೊನ್ನೆ ಕೊನೆಯ ಪದ ಏನಿದೆ ಸೊನ್ನೆ ಇದೆ ದಟ್ ಈಸ್ ಝೀರೋ ಸೊ ಮೊದಲನೇ ಪದ ಏನಾಗಿದೆ ಮಕ್ಕಳೇ ಮೈನಸ್ ಏಯ್ಟೀನ್ ಪ್ಲಸ್ ಎನ್ ಏನಾಗಿದೆ ಮಕ್ಕಳೇ ಎನ್ ಏನು ಹತ್ತು ಪದಗಳಿದೆ ಮೈನಸ್ ಒನ್ ಇಂಟು ಡಿ ಡಿ ನಮಗೆ ಕಂಡುಹಿಡೀಬೇಕಾಗಿದೆ ಅದಕ್ಕೆ ಹಾಗೆ ಬರಿತೀನಿ ಸೊ ಇಲ್ಲಿ ಝೀರೋ ಈ ಮೈನಸ್ ಏಯ್ಟೀನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ಮಕ್ಕಳೇ ಪ್ಲಸ್ ಏಯ್ಟೀನ್ ಆಗುತ್ತೆ ಸೊ ಈಸಿ ಕೋಸ್ಟು ಇಲ್ಲೇನಾಗುತ್ತೆ ಹತ್ತು ಮೈನಸ್ ಒಂದು ಏನಾಗುತ್ತೆ ಒಂಬತ್ತು ಒಂಬತ್ತು ಬ್ರ್ಯಾಕೆಟ್ ಡಿ ಅಂತ ಬರಿಬೇಕು ಓಕೆನಾ ನೋಡಿ ಮಕ್ಕಳೇ ಸೊನ್ನೆ ಪ್ಲಸ್ ಹದಿನೆಂಟು ಎಷ್ಟಾಗುತ್ತೆ ನಮಗೆ ಹದಿನೆಂಟಾಗುತ್ತೆ ಈಸಿ ಕೋಸ್ಟು ನೋಡಿ ಒಂಬತ್ತು ಡಿ ಇದೆ ಈ ಒಂಬತ್ತು ಡಿನ ಈ ಥರ ಬರಿಬೋದು ನೋಡಿ ಮಕ್ಕಳೇ ಒಂಬತ್ತು ಡಿ ಅಂದರೆ ಒಂಬತ್ತು ಇಂಟು ಡಿ ಅಂತ ಅರ್ಥ ಈ ಕಡೆ ತೊಗೊಂಡೋದ್ರೆ ಏನಾಗುತ್ತೆ ಅಂದರೆ ನೋಡಿ ಮಕ್ಕಳೇ ಹದಿನೆಂಟು ಈ ಕಡೆ ಇರೋದು ಈ ಕಡೆ ಹೋಯ್ದರೆ ಏನಾಗುತ್ತೆ ಮಕ್ಕಳೇ ಡಿವೈಡ್ ಬೈ ನೈನ್ ಆಗುತ್ತೆ ಬಾಗಿಲೇ ನೈನ್ ಆಗುತ್ತೆ ದಿಸ್ ಈಸ್ ಈಕ್ವಲ್ಸ್ ಟು ಡಿ ಸೊ ಡಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಮಕ್ಕಳೇ ಒಂಬತ್ತೊಂದಲೇ ಒಂಬತ್ತೆರಡಲೇ ಸೊ ಡಿ ಇಸ್ ಈಕ್ವಲ್ಸ್ ಟು ಟು ಬರುತ್ತೆ ಆನ್ಸರ್ ನೋಡಿ ಮಕ್ಕಳೇ ಹಾಗಾದರೆ ನಮಗೆ ಕೊಟ್ಟಿರುವಂಥ ಈ ಒಂದು ಕೋಷ್ಟಕದಲ್ಲಿ ಡಿ ವ್ಯಾಲ್ಯೂ ಏನಾಗಿದೆ ಅಂದರೆ ನಮಗೆ ಇಲ್ಲಿ ಎರಡಾಗಿದೆ ಓಕೆನಾ ಸೊ ನಿಮಗೆ ಬೇಕಾದರೆ ಏನು ಮಾಡ್ಬೋದು ಮಕ್ಕಳೇ ಇಲ್ಲಿ ನೋಡಿ ನೀವು ಬೇಕಾದರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಝೀರೋ ಝೀರೋ ಮೈನಸ್ ಟೂ ಮಾಡಿದರೆ ಏನು ಬರುತ್ತೆ ನಮಗೆ ಮೈನಸ್ ಟೂ ಬರುತ್ತೆ ಓಕೆ ಈಸಿ ಮೈನಸ್ ಟೂನ ಮೈನಸ್ ಟೂ ಇಂದ ಕೂಡಿದಾಗ ಏನು ಬರುತ್ತೆ ಮೈನಸ್ ಫೋರ್ ಬರುತ್ತೆ ಇದಕ್ಕೆ ಮೈನಸ್ ಟೂ ಕೂಡಿದಾಗ ಮೈನಸ್ ಸಿಕ್ಸ್ ಬರುತ್ತೆ ಅದಕ್ಕೆ ಮೈನಸ್ ಟೂ ಕೂಡಿದಾಗ ಮೈನಸ್ ಏಯ್ಟ್ ಬರುತ್ತೆ ಇದಕ್ಕೆ ಮೈನಸ್ ಟೂ ಕೂಡಿದಾಗ ಮೈನಸ್ ಟೆನ್ ಬರುತ್ತೆ ಇದಕ್ಕೆ ಮೈನಸ್ ಟೂ ಕೂಡಿದಾಗ ಮೈನಸ್ ಟ್ವೆಲ್ ಬರುತ್ತೆ ಇದಕ್ಕೆ ಮೈನಸ್ ಟೂ ಕೂಡಿದಾಗ ಮೈನಸ್ ಫೋರ್ಟೀನ್ ಬರುತ್ತೆ ಅದೇ ರೀತಿ ಮೈನಸ್ ಸಿಕ್ಸ್ಟೀನ್ ಬರುತ್ತೆ ನೋಡಿ ಮೊದಲ ಪದ ಆವಾಗ ಸಿಕ್ಸ್ಟೀನ್ಗೆ ಮೈನಸ್ ಸಿಕ್ಸ್ಟೀನ್ಗೆ ಮೈನಸ್ ಟು ಕೂಡಿದಾಗ ಏನು ಬರುತ್ತೆ ಮಕ್ಕಳೇ ನಮಗೆ ಮೈನಸ್ ಏಯ್ಟೀನ್ ಅಂದರೆ ನಾವು ಮಾಡಿರುವಂಥ ಇದು ಪ್ರಾಬ್ಲಮ್ ಏನಾಗಿದೆ ಕರೆಕ್ಟ್ ಇದೆ ಅಂತ ಅರ್ಥ ಓಕೆ ಇದು ತಾಳೆ ನೋಡೋದಷ್ಟೇ ಎಕ್ಸಾಮ್ನಲ್ಲಿ ಇದು ಬರೆಯೋ ಅವಶ್ಯಕತೆ ಇಲ್ಲ ಸೊ ಈ ಥರ ಫಾರ್ಮುಲಾ ಹಾಕಿ ಬರೆದ್ರೆ ಸಾಕು ಮಕ್ಕಳೇ ಓಕೆನಾ ಸೊ ಅದೇ ರೀತಿ ಈ ಮುಂದಿನ ಪ್ರಾಬ್ಲಮ್ ನೋಡೋಣ ಮಕ್ಕಳು ಇವಾಗ ಹಾಂ ವಿದ್ಯಾರ್ಥಿಗಳೇ ಅದೇ ರೀತಿ ನಾವು ಒನ್ನಲ್ಲಿ ಕ್ವೆಶನ್ ನಂಬರ್ ಒನ್ ಮೇನಲ್ಲಿ ಮೂರನೇ ಪ್ರಾಬ್ಲಮ್ ನೋಡೋಣ ಸೊ ಎ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಸೊ ಡಿ ಇಸ್ ಈಕ್ವಲ್ಸ್ ಟು ಮೈನಸ್ ತ್ರೀ ಎನ್ ಇಸ್ ಈಕ್ವಲ್ಸ್ ಟು ಏಯ್ಟೀನ್ ಎ ಎನ್ ಇಸ್ ಈಕ್ವಲ್ಸ್ ಟು ಮೈನಸ್ ಫೈವ್ ಕೊಟ್ಟಿದ್ದಾನೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಮೊದಲನೇ ಪದ ಕೊಟ್ಟಿಲ್ಲ ಕೊನೆಯ ಪದ ಕೊಟ್ಟಿದ್ದಾನೆ ಎ ಎನ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಅದೇ ರೀತಿ ಸಾಮಾನ್ಯ ವ್ಯತ್ಯಾಸನೂ ಕೊಟ್ಟಿದ್ದಾನೆ ಮೈನಸ್ ತ್ರೀ ಇದೆ ಟೋಟಲ್ ಆಗಿ ನಮಗೆ ಹದಿನೆಂಟು ಪದಗಳಿದೆ ಅಂತ ಅರ್ಥ ನೋಡಿ ಹದಿನೆಂಟು ಪದಗಳಂದರೆ ನೋಡಿ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನೋಡಿ ನಮಗೆ ಮೊದಲನೇ ಪದ ಗೊತ್ತಿಲ್ಲ ಆದರೆ ಕೊನೆಯ ಪದ ಗೊತ್ತಿದೆ ಮಕ್ಕಳೇ ಓಕೆನಾ ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾನೆ ಮೈನಸ್ ತ್ರೀ ಸೊ ಈ ಥರ ನಾವು ಮೈನಸ್ ತ್ರೀ ಮಾಡ್ಕೊಂತ ಹೋದಾಗ ಏನು ಬರುತ್ತೆ ಸೊ ಈ ಫಸ್ಟ್ ಪದ ಏನು ಬರುತ್ತೆ ಅಂತ ಇಲ್ಲಿ ಕಂಡಿಡ್ಬೇಕು ನೋಡಿ ಮಕ್ಕಳೇ ಈ ಥರ ಕಂಡಿಡಲಿಕ್ಕೆ ಮಾಡೋದಕ್ಕೆ ನಮಗೆ ತುಂಬ ಟೈಮ್ ಇಡುತ್ತೆ ಓಕೆ ಸೊ ಅದರ ಸಲುವಾಗಿ ನಮಗೆ ಫಾರ್ಮುಲಾದಿಂದ ನಾವು ಇದನ್ನು ಈಸಿ ಆಗಿ ಮಾಡ್ಬೋದು ಓಕೆನಾ ಸೊ ಯಾವ ರೀತಿ ಮಾಡ್ಬೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಓಕೆನಾ ಸೊ ಫಾರ್ಮುಲಾ ಹಾಕಿ ನಾವು ಬೇಗ ಮಾಡ್ಬೋದು ಈ ಮೆಥಡ್ ಮಾಡೋದರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಸೊ ನಮಗೆ ಫಾರ್ಮುಲಾ ಏನಿದೆ ಫಾರ್ಮುಲಾ ಮುಖಾಂತರ ತುಂಬ ಈಸಿ ಇರುತ್ತೆ ಎ ಎನ್ ಇಜ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಹೌದಾ ನೋಡಿ ಮಕ್ಕಳೇ ಎ ಎನ್ ಏನಾಗಿದೆ ಎ ಏನಾಗಿದೆ ಎಷ್ಟು ಮಕ್ಕಳಿ ಮೈನಸ್ ಫೈವ್ ಟು ಎ ಏನಾಗಿದೆ ಎ ನಮಗೆ ಮೊದಲ ಪದ ಕಂಡುಹಿಡೀಬೇಕು ಅದು ಹಾಗೆ ಇಡೋಣ ಸೊ ಎನ್ ಏನಾಗಿದೆ ಟೋಟಲ್ ಹದಿನೆಂಟು ಪದಗಳಿದೆ ಮೈನಸ್ ಒನ್ ಇಂಟು ಡಿ ಡಿ ಎಷ್ಟಾಗಿದೆ ಮಕ್ಕಳೇ ಮೈನಸ್ ತ್ರೀ ಆಗಿದೆ ಸೊ ಮೈನಸ್ ಫೈವ್ ಇಸಿಕೋಸ್ಟು ಈ ಏನ ಅದೇ ರೀತಿ ಇಡೀ ಮೈನಸ್ ಏಯ್ಟೀನ್ ಮೈನಸ್ ಒನ್ ಎಷ್ಟಾಗುತ್ತೆ ನಮಗೆ ಮೈನಸ್ ಸೆವೆಂಟೀನ್ ಇಂಟು ಮೈನಸ್ ತ್ರೀ ನೋಡಿ ಮಕ್ಕಳೇ ಇವಾಗ ನಾವು ಮೈನಸ್ ತ್ರೀ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ನೋಡಿ ಮಕ್ಕಳೇ ಇಲ್ಲಿ ಏನು ಬರೀಬೇಕಂದ್ರೆ ಇಲ್ಲಿ ನೋಡಿ ಎ ಮೈನಸ್ ಆಗಿದೆ ನೋಡಿ ಇಲ್ಲೇನಿದೆ ತ್ರೀ ಮೈನಸ್ ಇದೆಯಲ್ಲ ಈ ತ್ರೀ ಮೈನಸ್ನ ಮೊದಲು ನಾವು ಇಲ್ಲಿ ಗುಣಕಾರ ಮಾಡಬೇಕು ನೋಡಿ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ಹದಿನೇಳು ಮೂರಲೇ ಏನಾಗುತ್ತೆ ಐವತ್ತೊಂದು ಸೊ ಇವಾಗ ಈ ಐವತ್ತೊಂದನ್ನು ಈ ಕಡೆ ಒಯ್ದರೆ ಏನಾಗುತ್ತೆ ಮೈನಸ್ ಫೈವ್ ಪ್ಲಸ್ ಫಿಫ್ಟಿ ಒನ್ ಈಸ್ ಈಕ್ವಸ್ಟು ಏ ಆಗುತ್ತೆ ಸೊ ಎ ಏಜ್ ಇಕ್ವಸ್ಟು ಐವತ್ತೊಂದರಲ್ಲಿ ಐದು ಹೋದರೆ ಎಷ್ಟಾಗುತ್ತೆ ಮಕ್ಕಳೇ ನಮಗೆ ನಲ್ವತ್ತಾರು ಆಗುತ್ತೆ ಸೊ ಏಸ್ ಇಕ್ಕೋಸ್ಟು ಮೊದಲ ಪದ ಏನಾಗಿದೆ ಇಲ್ಲಿ ನಲವತ್ತಾರಾಗಿದೆ ಓಕೆನಾ ಸೊ ಸಾಮಾನ್ಯ ವ್ಯತ್ಯಾಸನ ನಾವು ಬೇಕಾದರೆ ನೋಡಿ ಮೊದಲ ಪದ ಏನಾಗಿದೆ ಮಕ್ಕಳೇ ಇಲ್ಲಿ ನಮಗೆ ಏನಾಗಿದೆ ಆರಾಗಿದೆ ಈ ನಲವತ್ತಾರಕ್ಕೆ ಸಾಮಾನ್ಯ ವ್ಯತ್ಯಾಸ ಗೊತ್ತಿದೆ ನಮಗೆ ಓಕೆ ಮೈನಸ್ ತ್ರೀ ಇದೆ ಸೊ ಮೈನಸ್ ತ್ರೀ ಮಾಡಿದಾಗ ಏನು ಬರುತ್ತೆ ನಮಗೆ ನಲ್ವತ್ಮೂರು ಬರುತ್ತೆ ನಲ್ವತ್ಮೂರು ಮೈನಸ್ ತ್ರೀ ಮಾಡಿದರೆ ನಲ್ವತ್ತು ಬರುತ್ತೆ ನಲ್ವತ್ತು ಮೈನಸ್ ತ್ರೀ ಮಾಡಿದರೆ ಎಷ್ಟು ಬರುತ್ತೆ ಮಕ್ಕಳೇ ನಮಗೆ ಮೂವತ್ತೇಳು ಬರುತ್ತೆ ಸೊ ಇದೇ ರೀತಿ ನಾವು ಮಾಡ್ತಾ ಮಾಡ್ತಾ ಹೋದರೆ ಮೈನಸ್ ತ್ರೀ ಮೈನಸ್ ತ್ರೀ ಮಾಡ್ತಾ ಹೋದರೆ ನಮಗೆ ಕೊನೆಯ ಪದ ಏನು ಬರುತ್ತೆ ಮಕ್ಕಳೇ ನಮಗೆ ಮೈನಸ್ ಫೈವ್ ಬರುತ್ತೆ ಬೇಕಾದರೆ ಇದು ನೀವು ಟ್ಯಾಲಿ ಮಾಡಿ ನೋಡಿ ಓಕೆನಾ ಸೊ ಯಾವ ರೀತಿ ಇದನ್ನು ನೀವು ಮಾಡಬೇಕಂತ ಗೊತ್ತಾಗುತ್ತೆ ಓಕೆನಾ ಸೊ ಅದೇ ರೀತಿ ನಾವು ಮುಂದಿನ ಪ್ರಾಬ್ಲಮ್ ನೋಡೋಣ ನೋಡಿ ಮಕ್ಕಳೇ ಮುಂದಿನ ಪ್ರಾಬ್ಲಮಿನಲ್ಲಿ ಏನು ಕೊಟ್ಟಿದ್ದಾನೆ ಸೊ ಮುಂದಿನ ಪ್ರಾಬ್ಲಮ್ನಲ್ಲಿ ಇಲ್ಲಿ ನಾಲ್ಕನೇ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇಸ್ ಈಕ್ವಲ್ಸ್ ಟು ಮೈನಸ್ ಏಯ್ಟೀನ್ ಪಾಯಿಂಟ್ ನೈನ್ ಡಿ ಇಸ್ ಈಕ್ವಲ್ಸ್ ಟು ಟೂ ಪಾಯಿಂಟ್ ಫೈವ್ ಎನ್ ವ್ಯಾಲ್ಯೂನ ಕಂಡುಹಿಡೀಬೇಕು ಮಕ್ಕಳೇ ಇಲ್ಲಿ ಓಕೆ ಸೊ ಎ ಎನ್ ಕೊನೆಯ ಪದ ಕೊಟ್ಟಿದ್ದಾನೆ ಅದು ಏನಾಗಿದೆ ತ್ರೀ ಪಾಯಿಂಟ್ ಸಿಕ್ಸ್ ಆಗಿದೆ ನೋಡಿ ಮಕ್ಕಳೇ ಇಲ್ಲಿ ಎನ್ ಪದಗಳ ಸಂಖ್ಯೆ ಎಷ್ಟು ಪದಗಳ ಸಂಖ್ಯೆ ಇದೆ ಅಂತ ಇಲ್ಲಿ ನಾವು ಕಂಡುಹಿಡಿಬೇಕು ಓಕೆನಾ ಒಂದು ಸಮಾನಾಂತರ ಶ್ರೇಣಿ ಎಷ್ಟು ಪದಗಳಿದೆ ಅಂತ ಇಲ್ಲಿ ನಾವು ಕಂಡುಹಿಡಿಬೇಕು ಓಕೆನಾ ಸೊ ಅದಕ್ಕೆ ಎ ಎನ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನಾಗಿದೆ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆನಾ ಸೊ ಎ ಎನ್ ಏನಾಗಿದೆ ಮಕ್ಕಳು ಎ ಎನ್ ನೋಡಿ ಇಲ್ಲುಡಿ ಕೊಟ್ಟಿದ್ದಾನೆ ಎನ್ ಕೊನೆಯ ಪದ ಏನಾಗಿದೆ ನಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಆಗಿದೆ ಸೊ ಇಸ್ ಇಕ್ಸ್ಟು ಮೊದಲ ಪದ ಏನಾಗಿದೆ ಇಲ್ಲೊಡಿ ಕೊಟ್ಟಿದ್ದಾನೆ ಅದೇನಾಗಿದೆ ಮೈನಸ್ ಏಯ್ಟೀನ್ ಪಾಯಿಂಟ್ ನೈನ್ ಟು ಎನ್ ಏನಾಗಿದೆ ಎನ್ ನಾವು ಕಂಡು ಹಿಡಬೇಕು ಹಾಗೆ ಬರೆಯೋಣ ಮೈನಸ್ ಒನ್ ಇಂಟು ಡಿ ಡಿ ಏನಾಗಿದೆ ಮಕ್ಕಳೇ ಟೂ ಪಾಯಿಂಟ್ ಫೈವ್ ಆಗಿದೆ ಓಕೆನಾ ನೋಡಿ ಇವಾಗ ಈ ಒಂದು ಪ್ಲಸ್ ಏಯ್ಟೀನ್ ಏನಾಗಿದೆ ಇದನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ನಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಮೈನಸ್ ಇರೋದೇನಾಗುತ್ತೆ ಪ್ಲಸ್ ಏಯ್ಟೀನ್ ಪಾಯಿಂಟ್ ನೈನ್ ಆಗುತ್ತೆ ದಿಸ್ ಇಸ್ ಈಕ್ವಲ್ಸ್ ಟು ಎನ್ ಮೈನಸ್ ಒನ್ ಇಂಟು ಟೂ ಪಾಯಿಂಟ್ ಫೈವ್ ನೋಡಿ ಮಕ್ಕಳೇ ಇಲ್ಲಿ ನಾವು ಈ ಏಯ್ಟೀನ್ ಪಾಯಿಂಟ್ ನೈನ್ ತ್ರೀ ಪಾಯಿಂಟ್ ಸಿಕ್ಸ್ನ ಕೂಡಿದಾಗ ಏನಾಗುತ್ತೆ ನೋಡಿ ಒಂಬತ್ತು ಪ್ಲಸ್ ಆರು ಎಷ್ಟಾಗುತ್ತೆ ನಮಗೆ ಹದಿನೈದು ಆಗುತ್ತೆ ಐದು ಕ್ಯಾರಿ ಒಂದು ಎಂಟು ಪ್ಲಸ್ ಮೂರು ಎಷ್ಟಾಗುತ್ತೆ ನಮಗೆ ಇಪ್ಪತ್ತೊಂದು ಆಗುತ್ತೆ ಇಪ್ಪತ್ತೊಂದು ಪ್ಲಸ್ ಒಂದು ಇಪ್ಪತ್ತೆರಡು ಆಗುತ್ತೆ ಸೊ ಎರಡು ಬರ್ಕೊಂಡು ಇದು ಬರ್ಕೊಂಡ್ರೆ ಏನೈತೆ ಎರಡು ಎರಡು ಪ್ಲಸ್ ಒನ್ ಎಷ್ಟು ಮತ್ತು ಎರಡು ಇಪ್ಪತ್ತೆರಡು ಪಾಯಿಂಟ್ ಫೈ ಆಗುತ್ತೆ ಓಕೆನಾ ಸೊ ಇಪ್ಪತ್ತೆರಡು ಪಾಯಿಂಟ್ ಫೈವ್ ಈಸ್ ಈಕ್ವಲ್ಸ್ ಟು ಎನ್ ಮೈನಸ್ ಒನ್ ಇಂಟು ಟೂ ಪಾಯಿಂಟ್ ಫೈವ್ ನೋಡಿ ಮಕ್ಕಳೇ ಇಲ್ಲಿ ಇಂಟು ಇದೆ ಅಂತ ಅರ್ಥ ಎನ್ ಮೈನಸ್ ಒನ್ ಇಂಟು ಟೂ ಪಾಯಿಂಟ್ ಫೈವ್ ಇದೆ ಓಕೆ ಸೊ ಈ ಟೂ ಪಾಯಿಂಟ್ ಫೈವ್ನ ಈ ಕಡೆ ಬಂದರೆ ಏನಾಗುತ್ತೆ ನಮಗೆ ಟೂ ಪಾಯಿಂಟ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಡಿವೈಡ್ ಬೈ ಟೂ ಪಾಯಿಂಟ್ ಫೈ ಇಸ್ ಕೋಸ್ಟು ಮಿಕ್ಕಿದ್ದು ಉಳಿದದ್ದು ಏನಿರುತ್ತೆ ಮೈನಸ್ ಎನ್ ಮೈನಸ್ ಒನ್ ಅಷ್ಟೇ ಉಳಿಯುತ್ತೆ ಓಕೆನಾ ಸೊ ಇವಾಗ ಇದನ್ನು ಯಾವ ರೀತಿ ಕಂಡುಹಿಡೀಬೋದು ನೋಡಿ ಮಕ್ಕಳೇ ಇಲ್ಲಿ ನೋಡಿ ಈ ಸ ಇದು ಪಾಯಿಂಟ್ ಈ ಪಾಯಿಂಟ್ ಕ್ಯಾನ್ಸಲ್ ಆದರೆ ನಮಗೆ ಇದು ಯಾವ ರೀತಿ ಬರೀಬೋದು ಅಂದರೆ ಎರಡು ನೂರ ಇಪ್ಪತ್ತೈದು ಬಾಗಿಲೆ ಇಪ್ಪತ್ತೈದು ಈಸಿ ಟು ಎನ್ ಮೈನಸ್ ಒನ್ ನೋಡಿ ಮಕ್ಕಳು ಇದನ್ನು ನೀವು ಬಾಗಿಲೇ ಮಾಡಿ ಎಷ್ಟಾಗುತ್ತೆ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಒಂಬತ್ತಲೇ ಎರಡು ನೂರ ಇಪ್ಪತ್ತೈದು ಸೊ ಒಂಬತ್ತು ಈಸಿ ಟು ಎನ್ ಮೈನಸ್ ಒನ್ ನೋಡಿ ಮಕ್ಕಳೇ ಈ ಒನ್ ಈ ಕಡೆ ತೊಗೊಂಡು ಹೋದರೆ ಏನಾಗುತ್ತೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಸೊ ಒಂಬತ್ತು ಪ್ಲಸ್ ಒನ್ ಇಜೋಷ್ಟು ಎನ್ ಉಳಿಯುತ್ತೆ ಆ ಕಡೆ ಸೊ ಎನ್ ಈಜಿಕೋಷ್ಟು ನಮಗೆ ಆನ್ಸರ್ ಏನು ಬರುತ್ತೆ ಅಂದರೆ ಹತ್ತು ಬರುತ್ತೆ ನೋಡಿ ಮಕ್ಕಳೇ ಈ ಒಂದು ನಮಗೆ ಈ ಒಂದು ಪ್ರಾಬ್ಲಮ್ನಲ್ಲಿ ಏನಾಗಿದೆ ಟೋಟಲ್ ಆಗಿ ಹತ್ತು ಪದಗಳಿದೆ ಅಂತ ಅರ್ಥ ಓಕೆನಾ ಸೊ ಇದು ನೋಡಿ ಇಷ್ಟು ಈಸಿಯಾಗಿದೆ ನೀವು ನೀಟಾಗಿ ಮಾಡಬೇಕು ನೋಡಿ ಮಕ್ಕಳು ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ಸ್ನಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರೀಪ್ಲೇ ಮಾಡ್ತೀನಿ ಮಕ್ಕಳೇ ಓಕೆನಾ ಸೊ ಅದೇ ರೀತಿ ಮುಂದಿನ ಪ್ರಾಬ್ಲಮ್ ನೋಡೋಣ ನೋಡಿ ಐದನೇ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ ಅದು ಕೂಡ ಇವಾಗ ನೋಡೋಣ ಮಕ್ಕಳೇ ಇಲ್ಲಿ ಐದನೇ ಪ್ರಾಬ್ಲಮ್ ಏನಾಗಿದೆ ಮೊದಲು ಐದನೇ ಪ್ರಾಬ್ಲಮ್ ಬರ್ಕೊಳ್ಳೋಣ ನೋಡಿ ಕ್ವಶನ್ ನಂಬರ್ ಒನ್ ಮೇನಲ್ಲಿ ಐದನೇ ಪ್ರಾಬ್ಲಮ್ ಏನಾಗಿದೆ ಮೊದಲ ಪದ ಕೊಟ್ಟಿದ್ದಾನೆ ಮೊದಲ ಪದ ಏನಾಗಿದೆ ಮಕ್ಕಳೇ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಆಗಿದೆ ಸೊ ಡಿ ಈಸ್ ಈಕ್ವಲ್ಸ್ ಟು ಸೊನ್ನೆ ಇದೆ ಸೊ ಎನ್ ಈಸ್ ಈಕ್ವಲ್ಸ್ ಟು ಜೀರೋ ಪಾಯಿಂಟ್ ಫೈವ್ ಆಗಿದೆ ಸೊರೋ ಎನ್ ಇಸ್ ನೂರ ಐದು ಇದೆ ಎ ಎನ್ ಇಸ್ ಈಕ್ವಲ್ಸ್ ಟು ನಾವು ಇಲ್ಲಿ ಕಂಡುಹಿಡಬೇಕು ಏನು ವ್ಯಾಲ್ಯೂ ಕಂಡುಹಿಡಬೇಕು ಮಕ್ಕಳೆ ಇಲ್ಲಿ ನೋಡಿ ನಮಗೆ ಫಾರ್ಮುಲಾ ಗೊತ್ತಿದೆ ನಮ್ಮ ಫಾರ್ಮುಲಾ ಏನಾಗಿದೆ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎಂಟು ಡಿ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಎಷ್ಟಾಗಿದೆ ಮೊದಲ ಪದ ತ್ರೀ ಪಾಯಿಂಟ್ ಫೈವ್ ಪ್ಲಸ್ ಎನ್ ಎಷ್ಟಿದೆ ಮಕ್ಕಳೇ ನೂರ ಐದು ಮೈನಸ್ ಒನ್ ಇಂಟು ಡಿ ಎಷ್ಟಾಗಿದೆ ಸೊನ್ನೆ ಆಗಿದೆ ನೋಡಿ ಎ ಎನ್ ಈಸ್ ಈಕ್ವಲ್ಸ್ ಟು ತ್ರೀ ಪಾಯಿಂಟ್ ಫೈವ್ ನೋಡಿ ಮಕ್ಕಳೇ ಇದೇನಾಗುತ್ತೆ ನಮಗೆ ನೂರ ಐದರಲ್ಲಿ ಒಂದು ಹೋದರೆ ಒಂದೂರ ನಾಲ್ಕು ಆಗುತ್ತೆ ಸೊ ಇಂಟು ಡಿ ಸೊ ಎ ಎನ್ ಈಸ್ ಈಕ್ವಲ್ಸ್ ಟು ತ್ರೀ ಪಾಯಿಂಟ್ ಫೈವ್ ನೋಡಿ ಮಕ್ಕಳೇ ನೂರ ನಾಲ್ಕು ಇಂಟು ಸೊನ್ನೆ ಅಂದರೆ ಏನು ಬರುತ್ತೆ ನಮಗೆ ಸೊನ್ನೆ ಬರುತ್ತೆ ಸೊ ಈ ಟರ್ಮ್ ಏನಾಗುತ್ತೆ ನಮಗೆ ಸೊನ್ನೆ ಆಗುತ್ತೆ ಸೊ ಅದಕ್ಕೆ ಮಿಕ್ಕಿರೋ ಪದ ಏನಾಗಿರುತ್ತೆ ಎ ಎನ್ ಎಸ್ ಇಕ್ಕೋಸ್ಟು ತ್ರೀ ಪಾಯಿಂಟ್ ಫೈವ್ ನೋಡಿ ಮಕ್ಕಳೇ ಇಲ್ಲಿ ಟೋಟಲಾಗಿ ನಾವು ಹೀಗೆ ಬರ್ತಾ ಹೋದರೆ ಒಂದು ಎರಡು ಮೂರನೇ ಪದ ನಾಲ್ಕನೇ ಪದ ಐದನೇ ಪದ ಆರನೇ ಪದ ಏಳನೇ ಪದ ಅಂದರೆ ಟೋಟಲಾಗಿ ಎಷ್ಟು ಪದಗಳಿದೆ ನಮಗೆ ನೂರ ಐದು ಪದಗಳಿದೆ ಓಕೆ ಸೊ ಈ ನೂರ ಐದನೇ ಪದ ಏನಾಗಿದೆ ಕೊನೆಯ ಪದ ಅಂದರೆ ತ್ರೀ ಪಾಯಿಂಟ್ ಫೈ ಆಗಿದೆ ಬೇಕಾದರೆ ತ್ರೀ ಪಾಯಿಂಟ್ ಫೈವಿಂದ ಸಾಮಾನ್ಯ ವ್ಯತ್ಯಾಸ ಏನು ಬರುತ್ತೆ ಸೊನ್ನೆ ಇದೆ ಅಂದರೆ ಇದನ್ನು ಹೇಳ್ತೀವಿ ಮಕ್ಕಳೇ ಇದು ಯಾವ ಥರ ಇದೆ ಅಂದರೆ ನೋಡಿ ಮೊದಲನೇ ಪದ ಏನಾಗಿದೆ ತ್ರೀ ಪಾಯಿಂಟ್ ಫೈವ್ ಆಗಿದೆ ಕೊನೆಯ ಪದ ಕೂಡ ನಮಗೆ ತ್ರೀ ಪಾಯಿಂಟ್ ಫೈವ್ ಆಗಿದೆ ಯಾಕಂದರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಸೊನ್ನೆ ಆಗಿದೆ ನೋಡಿ ತ್ರೀ ಪಾಯಿಂಟ್ ಫೈವ್ ಇಂಟು ಜೀರೋ ತ್ರೀ ಪಾಯಿಂಟ್ ಫೈವ್ ಸಾರಿ ತ್ರೀ ಪಾಯಿಂಟ್ ಫೈವ್ ಪ್ಲಸ್ ಜೀರೋ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಪ್ಲಸ್ ಝೀರೋ ತ್ರೀ ಪಾಯಿಂಟ್ ಫೈವ್ ಇದನ್ನು ನಾವು ಜೀರೋದಿಂದ ಕೂಡಿದಾಗ ಏನಾಗುತ್ತೆ ಮತ್ತೆ ನಮಗೆ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಇದಕ್ಕೆ ನಾವು ಜೀರೋದಿಂದ ಕೂಡಿದಾಗ ಮತ್ತೆ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಇದೇ ರೀತಿ ನಾವು ಕಂಟಿನ್ಯೂಯಸ್ ಆಗಿ ಒಂದನೇ ನೂರ ಐದನೇ ಪದ ಕೂಡ ನಮ್ಗೆ ಏನಾಗಿರುತ್ತೆ ಮಕ್ಕಳೇ ತ್ರೀ ಪಾಯಿಂಟ್ ಫೈವ್ ಆಗಿರುತ್ತೆ ಇಂಥ ಸಮಾನಾಂತರ ಶ್ರೇಡಿಗೆ ನಾವೇನಂತ ಹೇಳ್ತೀವಿ ಮಕ್ಕಳೇ ಸ್ಥಿರ ಸಮಾನಾಂತರ ಶ್ರೇಡಿ ಅಂತ ಕರಿತೀವಿ ಓಕೆನಾ ಸೊ ಇಲ್ಲಿ ಏನಾಗುತ್ತೆ ಮಕ್ಕಳೇ ನಮಗೆ ಒನ್ ಪಾಯಿಂಟ್ ನೋಡಿ ಮಕ್ಕಳೇ ಹಾಗಾದರೆ ಈ ಒನ್ ಕೋಷ್ಟಕದಲ್ಲಿ ಡ್ಯಾಶ್ ಡ್ಯಾಶ್ ಕೊಟ್ಟಿದ್ರಲ್ಲ ಅದರ ಆನ್ಸರ್ಗಳನ್ನು ಈಗ ನೋಡೋಣ ನಾವು ಆಲ್ರೆಡಿ ಈಗ ಕ್ಲಾ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ಮಕ್ಕಳೇ ಸೊ ನೋಡಿ ಈಗ ಈ ಮೊದಲನೇ ಪ್ರಾಬ್ಲಮ್ನಲ್ಲಿ ಎನ್ ವ್ಯಾಲ್ಯೂ ಎಷ್ಟಿದೆ ಇಪ್ಪತ್ತೆಂಟಿದೆ ಎರಡನೇ ಪ್ರಾಬ್ಲಮ್ನಲ್ಲಿ ಡಿ ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ ಎರಡಿದೆ ಮೂರನೇ ಪ್ರಾಬ್ಲಮ್ನಲ್ಲಿ ಡಿ ವ್ಯಾಲ್ಯೂ ನಲ್ವತ್ತಾರಿದೆ ಅದೇ ರೀತಿ ನಾಲ್ಕನೇ ಪ್ರಾಬ್ಲಮ್ನಲ್ಲಿ ಎನ್ ವ್ಯಾಲ್ಯೂ ಏನಾಗಿದೆ ಇಲ್ಲಿ ಹತ್ತಾಗಿದೆ ಅದೇ ರೀತಿ ಐದನೇ ಪ್ರಾಬ್ಲಮ್ನಲ್ಲಿ ಎನ್ ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಆಗಿದೆ ಓಕೆ ಮಕ್ಕಳೇ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ಸ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಮಕ್ಕಳೇ ಯಾರಿಗಾದರೂ ಈ ಕಂಪ್ಲೀಟ್ ಕೋರ್ಸಸ್ ಬೇಕಾದರೆ ನಮಗೆ ಏನು ಮಾಡಬೇಕು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಏಯ್ಟ್ ನೈನ್ ಫೈ ಸಿಕ್ಸ್ ಫೈಗೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಿಮಗೆ ವಿಡಿಯೋ ಜೊತೆ ಜೊತೆಗೆ ನಾವೇನು ಮಾಡ್ತೀವಿ ಮಕ್ಕಳೇ ನಿಮಗೆ ನೋಟ್ಸ್ ಕೂಡ ಕಳಿಸ್ತೀವಿ ಓಕೆನಾ ಸೊ ಕಂಪ್ಲೀಟ್ ನಮ್ಮ ಹತ್ರ ಇರುತ್ತೆ ಅದನ್ನು ಕೂಡ ನಿಮಗೆ ಕಳಿಸ್ತೀವಿ ಮಕ್ಕಳೇ ಓಕೆನಾ ಸೊ ಅದೇ ರೀತಿ ಮುಂದಿನ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋಣ ಈ ಒಂದು ವಿಡಿಯೋನ ನಿಮ್ಗೆ ಎಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ಮಾಹಿತಿನ ಕಳಿಸಿ ಅವರಿಗೂ ಕೂಡ ನಾವು ಹೀಗೆ ನಾವು ಮುಂದೆ ಬಿಡ್ತಾ ಬಿಡ್ತಾಯಿರ್ತೀವಿ ಮಕ್ಕಳೇ ಓಕೆನಾ ಸೊ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್